ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವು ನೋಡ್ತಾ ಇರೋದು ಭೂ ವರಹಾಸ್ವಾಮಿ ಟೆಂಪಲ್ ಅಂತ. ಇದು ಕೆ ಆರ್ ಪೇಟೆ ತಾಲೂಕು ಕಲ್ಲಹಳ್ಳಿ ಗ್ರಾಮದಲ್ಲಿದೆ. ಇಲ್ಲಿ ವಿಶೇಷ ಏನು ಅಂದರೆ, ಮನೆ ಕಟ್ಟುವ ಬೇಡಿಕೆ ಇರೋರು ಮತ್ತು ಸೈಟ್ ತಗೊಳ್ಳುವ ಆಸೆ ಇರೋರು ಈ ದೇವಸ್ಥಾನವನ್ನು ದರ್ಶನ ಮಾಡಿ ಅಲ್ಲಿ ಆ ದೇವರಿಗೆ ಬೇಡಿಕೆ ಇಟ್ಟು ಬೇಡಿಕೆ ಮೇಲೆಗೆ ನೋಡಿ, ಇಲ್ಲಿ ಇಟ್ಟಿಗೆ ಕಟ್ಟಿ ಇಟ್ಟಿಗೆ ಪೂಜೆ ಮತ್ತು ಮಣ್ಣಿನ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಇಲ್ಲಿಂದ ಬರ್ತಾಯಿದ್ರು. ಮಣ್ಣಿನ ಪೂಜೆ ಅಂದರೆ ಆ ದೇವಸ್ಥಾನದ ಬಲಭಾಗದಲ್ಲಿರುವಂಥ ಮಣ್ಣನ್ನು ತಂದು ಮನೆಯಲ್ಲಿಟ್ಟು ಒಂದು 3 ದಿವಸ ಪೂಜೆ ಮಾಡಿದ್ರೆ ನಮಗೆ ಮನೆ ಕಟ್ಟೋಕ್ಕಾಗಲಿ ಸೈಟ್ ತೊಗೊಳಕ್ಕಾಗಲಿ ಅನುಕೂಲ ಆಗ್ತದೆ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾರೆ. ಮತ್ತು ಇಟ್ಟಿಗೆ ಪೂಜೆ ಅಂದರೆ ಇಟ್ಟಿಗೆಯನ್ನು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆ ದೇವಸ್ಥಾನ ಪೂಜೆ ಮಾಡಿಸಿರೋ ಇಟ್ಟಿಗೆನ ನಾವು ಮನೆ ಕಟ್ಟೋಕ್ಕೆ ಆರಂಭದಲ್ಲಿ ಹಾಕಿದರೆ ಅದು ಮನೆ ಸಂಪೂರ್ಣವಾಗಿ ಬೇಗ ಕೆಲಸ, ಯಾವುದೇ ಕಷ್ಟ ಇಲ್ಲದೆ ಸಂಪೂರ್ಣವಾಗಿ ಮನೆ ಕೆಲಸ ಮುಗೀತದೆ ಅಂತ ಹೇಳಿ ಆಸೆ ಜನಗಳಿಗೆ. ಈ ದೇವಸ್ಥಾನ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ದೇವಸ್ಥಾನ ಮೈಸೂರಿಂದ 45 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬ್ಯಾಂಗ್ಳೂರಿಂದ 160 ಕಿಲೋಮೀಟರ್ ದೂರ. ಕೆ ಆರ್ ಪೇಟೆ ತಾಲೂಕು ಕಲ್ಲಹಳ್ಳಿ ಗ್ರಾಮ. ನ್ಯಾವಿಗೇಷನಲ್ಲೂ ನಿಮಗೆ ಆರಾಮಾಗಿ ಸಿಗುತ್ತೆ. ನೋಡಿ, ಭಕ್ತಾದಿಗಳು ಮಣ್ಣನ್ನು ತಗೊಂಡು ಅಲ್ಲಿ ಪೂಜೆ ಮಾಡಿಸಿ ಮತ್ತು ಅದನ್ನು ತಗೊಂಡು ಮನೆಗೋಗಿ ಪೂಜೆ ಮಾಡಿದ್ರೆ ನಮಗೆ ಸೈಟ್ ತೊಗೊಳೋಕ್ಕೆ ಅನುಕೂಲ ಆಗ್ತದೆ ಅಂತ ಆಸೆ ಜನಗಳಿಗೆ. ನೋಡಿ, ಇಲ್ಲೆಲ್ಲ ಕಲ್ಲುಗಳ ಮೇಲೆ ಕಲ್ಲುಗಳು ಜೋಡಿಸಿದ್ದಾರೆ ಅಂದರೆ ಅದೆಲ್ಲ ಭಕ್ತಾದಿಗಳ ಆಸೆ. ನಾವು ಒಂದು ಮನೆ ಕಟ್ಟಬೇಕು, ಜೀವನ ಮಾಡಬೇಕು ಅನ್ನೋದಕ್ಕೆ ಇದೊಂದು ಆಸೆ. ಆಸೆ ಇದ್ದರೆ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು ಅಲ್ವಾ? ನೋಡಿ, ದಯವಿಟ್ಟು ಎಲ್ಲರೂ ಈ ದೇವಸ್ಥಾನಕ್ಕೆ ಒಂದ್ಸತಿ ಬಂದು ದೇವರ ದರ್ಶನ ಪಡೆದು ಮತ್ತು ನಿಮಗೂ ಏನಾದರೂ ಬೇಡಿಕೆ ಇದ್ದರೆ ಬೇಡಿಕೆ ನೆರವೇರಿಸುವಂಥ ದೇವರನ್ನ ಪ್ರಾರ್ಥನೆ ಮಾಡ್ಬೋದು. ಈ ದೇವಸ್ಥಾನ ಹೆಸರು ಭೂ ವರಹಾಸ್ವಾಮಿ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ನ್ಯಾವಿಗೇಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಎಲ್ಲರೂ ತಪ್ಪದೆ ಬನ್ನಿ, ಈ ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಶೇಷ ಏನು ಅಂದರೆ, ಇಲ್ಲಿ ಪ್ರತಿನಿತ್ಯವೂ ಅನ್ನದಾನ ಇರುತ್ತೆ ಮತ್ತು ಇಲ್ಲೊಂದು ಗೋಶಾಲಾ ಇದೆ. ಗೋಶಾಲಲ್ಲಿ ಗೋಗಳು ತುಂಬ ಚೆನ್ನಾಗಿದೆ. ಒಂದ್ಸತಿ ಬಂದು ಗೋಶಾಲನೂ ನೋಡಿ ಮತ್ತು ಪ್ರತಿನಿತ್ಯ ಅನ್ನದಾನ ಇರುತ್ತೆ. ಅನ್ನದಾನ ನಾವು ತಗೋಬೋದು. ಮತ್ತು ತುಂಬ ಸುಂದರವಾಗಿರುವ ದೇವಸ್ಥಾನವನ್ನು ಒಂದ್ಸತಿ ನೋಡಿ ದೇವಸ್ಥಾನವನ್ನು ದರ್ಶನ ಪಡೆದು ನಮಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಬರ್ಬೋದು. Thank you.
ಮಾಡಬೇಕಲ್ಲ.